ಅಫ್ಬೌ ಪ್ರಿನ್ಸಿಪಲ್ ಏನು ಹೇಳುತ್ತೆಪ್ಪ ಅಂತಂದರೆ, ಇನ್ ದ ಗ್ರೌಂಡ್ ಸ್ಟೇಟ್ ಆಫ್ ದ ಆಟಮ್ಸ್ ದ ಆರ್ಬಿಟಲ್ಸ್ ಆರ್ ಫಿಲ್ಡ್ ಇನ್ ಆರ್ಡರ್ ಆಫ್ ದೇರ್ ಇನ್ಕ್ರೀಸಿಂಗ್ ಎನರ್ಜೀಸ್. ಎಲೆಕ್ಟ್ರಾನ್ಗಳಿವತ್ತು ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಲೆವೆಲ್ ಒಳಗೇ ತುಂಬ್ತವೆ. ಹೆಂಗೆಪ್ಪ ಅಂತಂದರೆ ನೋಡಿ, 1s ಆರ್ಬಿಟಲ್, 1s ಆದಮೇಲೆ 2s, 2p, 3s, 3p, 3p ಆದಮೇಲೆ 4s, 4s ಆದಮೇಲೆ 3d, 3d ಆದಮೇಲೆ ಮತ್ತೆ 4p, ಮತ್ತು 5s, 5s ಆದಮೇಲೆ ಮತ್ತೆ 4d. ಸೊ ಈ ಒಂದು ಲೆವೆಲ್ ಒಳಗೇ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎನರ್ಜೀಸ್ನಲ್ಲಿನೇ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎನರ್ಜೀಸ್ನಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ಗಳು ತುಂಬ್ತವೆ ಅಂತ ಹೇಳ್ತಾರೆ. ಅದಾದಮೇಲೆ ಪೌಲೀಸ್ ಎಕ್ಸ್ಕಲ್ಷನ್ ಪ್ರಿನ್ಸಿಪಲ್. ಪೌಲೀಸ್ ಎಕ್ಸ್ಕಲ್ಷನ್ ಪ್ರಿನ್ಸಿಪಲ್ ಏನು ಹೇಳುತ್ತೆ, ಪೌಲೀಸ್ ಅವ್ರು ಏನು ಹೇಳ್ತಾರೆಪ್ಪ ಅಂತಂದರೆ, ನೋ ಟು ಎಲೆಕ್ಟ್ರಾನ್ಸ್ ಇನ್ ಆನ್ ಆಟಮ್ ಕ್ಯಾನ್ ಹ್ಯಾವ್ ದ ಸೇಮ್ ಸೆಟ್ ಆಫ್ 4 ಕ್ವಾಂಟಮ್ ನಂಬರ್ಸ್. ಸೊ ಎರಡು ಎಲೆಕ್ಟ್ರಾನ್ಗಳಿದ್ದಾವೆ ಅಪ್ಪ ಅಂತಂದರೆ, ಆ ಎರಡು ಎಲೆಕ್ಟ್ರಾನ್ನಲ್ಲಿ ಯಾವುದೇ 4 ಕ್ವಾಂಟಮ್ ನಂಬರ್ಗಳು ಸೇಮ್ ಇರಲ್ಲ ಅಂತ ಹೇಳ್ತಾರೆ. ಅಸಿಮುತಲ್ ಕ್ವಾಂಟಮ್ ನಂಬರ್ ಸೇಮ್ ಇರ್ಬೋದು, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಸೇಮ್ ಇರ್ಬೋದು, ಅಂದರೆ ಲಾಸ್ಟಿಗೆ ಸ್ಪಿನ್ ಕ್ವಾಂಟಮ್, 4 ಕ್ವಾಂಟಮ್ ನಂಬರ್ನಾಗ ಅಟ್ಲೀಸ್ಟ್ ಲಾಸ್ಟಿಗೆ ಸ್ಪಿನ್ ಕ್ವಾಂಟಮ್ ನಂಬರ್ ಆದರೂ ಚೇಂಜ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಪ್ಲಸ್ ಆಫ್ ಮೈನಸ್ ಆಫ್ ಅಲ್ಲಾದರೂ ಚೇಂಜ್ ಆಯ್ತಲ್ಲ. ಸೊ ಹೀಗಾಗಿ ಯಾವುದೇ ಎರಡು ಎಲೆಕ್ಟ್ರಾನ್ಗಳು ಒಂದು ಆಟಮ್ನಲ್ಲಿ ಇರ್ತಕ್ಕಂಥ ಯಾವುದೇ ಅಟ್ಲೀಸ್ಟ್ ಎರಡು ಎಲೆಕ್ಟ್ರಾನು ಸಹ 4 ಕ್ವಾಂಟಮ್ ನಂಬರ್ಸು ಸೇಮ್ ಇರಲ್ಲ ಅಂತ ಹೇಳುತ್ತೆ. ಅದೇ ಪೌಲೀಸ್ ಎಕ್ಸ್ಕಲ್ಷನ್. ಹಾಫ್ ಅಬೌದು ಇನ್ಕ್ರೀಸಿಂಗ್ ಆರ್ಡರು, ಪೌಲೀಸ್ದು ಎಕ್ಸ್ಕಲ್ಷನ್ದು. ಆಮೇಲೆ ಹಂಡ್ಸ್ ರೂಲ್ಗೆ ಬರೋಣ. ಆಮೇಲೆ ನೋಡಿ, ಹಂಡ್ಸ್ ರೂಲ್ ಏನು ಹೇಳುತ್ತೆಪ್ಪ ಅಂತಂದರೆ, ಇಲ್ಲಿದೆ ಹಂಡ್ಸ್ ರೂಲು, ಹಂಡ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ. ಇದೇನು ಹೇಳುತ್ತೆಪ್ಪ ಅಂತಂದರೆ, ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಆರ್ಬಿಟಲ್ ಬಿಲಾಂಗಿಂಗ್ ಟು ದ ಸೇಮ್ ಸಬ್ಶೆಲ್. ಒಂದೇ ಒಂದು ಸಬ್ಶೆಲ್ ಅದ ಅಂತ ತಿಳ್ಕೊಳ್ರಿ. ಈಗ ಒಂದು ಸಬ್ಶೆಲ್ ಅದ, ಈಗ ಒಂದು ಸಬ್ಶೆಲ್ ಯಾವುದಪ್ಪ ಅಂತಂದರೆ, ಒಂದು ಪಿ ತೊಗೊಳ್ಳೋಣ, ಪಿ ಆರ್ಬಿಟಲ್ ತೊಗೊಳ್ಳೋಣ. ಪಿ ಆರ್ಬಿಟಲ್ನಾಗ ಒಂದು ಸಬ್ಶೆಲ್ನಾಗ ಪೇರಿಂಗ್ ಯಾವಾಗ ಚಾಲು ಆಗಲ್ಲ ಅಂತ ಹೇಳ್ತದೆ ನೋಡಿರಿ. ಲಾ ಹೇಳ್ತೀನಿ ಒಂದು ಸಲ, ಲಾ ಓದ್ತೀನಿ. ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಆರ್ಬಿಟಲ್ ಬಿಲಾಂಗಿಂಗ್ ಟು ದ ಸೇಮ್ ಸಬ್ಶೆಲ್ ಪಿ ಡಿ ಆರ್ ಎಫ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಅಂಟಿಲ್ ಈಚ್ ಆರ್ಬಿಟಲ್ ಬಿಲಾಂಗಿಂಗ್ ಟು ದ ಸಬ್ಶೆಲ್ ಹ್ಯಾಸ್ ಒನ್ ಎಲೆಕ್ಟ್ರಾನ್ ಇನ್ ಈಚ್ ದಟ್ ಈಸ್ ಸಿಂಗ್ಲಿ ಆಕ್ಯುಪೈಡ್. ನೋ ಪೇರಿಂಗ್ ಟೇಕ್ಸ್ ಪ್ಲೇಸ್ ಇನ್ ದ ಸಬ್ಶೆಲ್ ಅಂಟಿಲ್ ಆಲ್ ದ ಎಲೆಕ್ಟ್ರಾನ್ಸ್ ಸಿಂಗ್ಲಿ ಆಕ್ಯುಪೈಡ್, ಅಥವಾ ಆಲ್ ದಸ್ ಎಲೆಕ್ಟ್ರಾನ್ ಸಿಂಗ್ಲಿ ಆಕ್ಯುಪೈಡ್ ಅಂತ ಹೇಳಿದ್ರೆ ಸಾಕು. ನೋಡಿ, ಪೇರಿಂಗ್ ಇಲ್ಲೊಂದು ಎಲೆಕ್ಟ್ರಾನ್, ಅದಾದಮೇಲೆ ಇಲ್ಲೊಂದು ಎಲೆಕ್ಟ್ರಾನ್, ಅದಾದಮೇಲೆ ಇಲ್ಲೊಂದು ಎಲೆಕ್ಟ್ರಾನ್ ಬೀಳುತ್ತೆ, ಅದಾದಮೇಲೇ ಪೇರಿಂಗ್ ಪ್ರಾರಂಭ ಆಗುತ್ತೆ. ಪೇರಿಂಗ್ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ, ಎಲ್ಲ ಏನಾಗಬೇಕು, ಸಿಂಗ್ಲಿ ಆಕ್ಯುಪೈ ಆಗಬೇಕು. ಫಾರ್ ಎಕ್ಸಾಂಪಲ್, ಈಗ ಡಿ ಅದ ಅಂತ ಅಂದ್ಕೊಂಡ್ರೆ 1 2 3 4 5 ಇದ್ರಾಗ ಒಂದು ತುಂಬಿತು, ಆಮೇಲೆ ಇಲ್ಲೊಂದು, ಆಮೇಲೆ ಇಲ್ಲೊಂದು, ಬೇಡಪ್ಪ ಅಂತೇಳಿ ಮತ್ತೆ ಇಲ್ಲಿ ಡಬಲ್ ಆಗಲ್ಲ. ಸೊ 5 ಸಿಂಗ್ಲಿ ಆಕ್ಯುಪೈ ಆಗಲೇಬೇಕು ಡಿನೆಗೆ ಸೈಜ್ ಇರೋದ್ರಿಂದ. 5 ಸಿಂಗ್ಲಿ ಆಕ್ಯುಪೈ ಆದಾಗ ಪೇರಿಂಗ್ ಚಾಲು ಆಗುತ್ತೆ ಅಂತ ಹೇಳೋದೇ ಯಾವುದಪ್ಪ ಅಂದರೆ, ಹಂಡ್ಸ್ ರೂಲ್. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಆಫ್ ಅಬೌ ಇನ್ಕ್ರೀಸಿಂಗ್ ಆರ್ಡರು, ಪೌಲೀಸು ಎಕ್ಸ್ಕಲ್ಷನ್ನು, ಹಂಡ್ಸ್ದು ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ.